ಹೆಸರು? ದಿನೇಶ್ ಅಂತನಾ ಸರ್? ನಿಮ್ಮ ಅಪ್ಪಾಜಿಯವ್ರ ಹೆಸರು? ಸೋಮಪ್ಪ. ಸೋಮಪ್ಪ ಯಾವೂರು ಇದು? ಸೊಂಬೇಗೌಡ ದೊಡ್ಡಿ ಸರ್. ಸೊಂಬೇಗೌಡ ದೊಡ್ಡಿ, ತಮಿಳ್ನಾಡು ಬಾರ್ಡ್ರು. ತಮಿಳ್ನಾಡು ಬಾರ್ಡ್ರು. ಇದು ತಮಿಳ್ನಾಡಿಗೆ ಸೇರುತ್ತೆ? ತಮಿಳ್ನಾಡು ಸೇರುತ್ತೆ ಸರ್. ಕಾಟ್ ಶಿವನಳ್ಳಿಗೆ ಒಂದು 3 ಕಿಲೋಮೀಟರ್ ಆಗುತ್ತಾ? 3 ಕಿಲೋಮೀಟರ್ ಇಲ್ಲ ಸರ್, ಒಂದು 2 ಕಿಲೋಮೀಟರ್. ಹೌದಾ? ಎಷ್ಟಲ್ಲಿ ಆಗವೆ ಸರ್ ಇವು ಎತ್ತುಗಳು? ಎರಡಲ್ಲೋ. ನೀವು ತಂದು ಎಷ್ಟು ದಿನ ಆಯಿತು? 15 ದಿವಸ ಆಯ್ತು ಸರ್. ಎಲ್ಲಿ ತಂದಿದ್ದು? ಇಲ್ಲಿ ನಳ್ಳಳ್ಳಿ. ಎಷ್ಟಾಗಿದ್ದಾವೆ ಸರ್? ಇವು 85 ಇದಾವೆ ಸರ್. ಇಲ್ಲಿ ಬರೋದು 85ಾ? ಅಂದರೆ ನಿಮ್ಗೆ ಕೆಲ್ಸಕ್ಕೆ ಬೇಕೇ ಬೇಕಾ? ಕೆಲ್ಸಕ್ಕೆ ಯಾವಾಗ ಇರಲೇಬೇಕು ಸರ್. ಎತ್ತುಗಳು ಇರಲೇಬೇಕು. ಯಾವಾಗ ದೊಡ್ಡ ಎತ್ತು ಕಟ್ಟೋದು ಸರ್? ಇವು ಈ ಸತಿ ನಮ್ಮ ಅಪ್ಪ ಇಷ್ಟ ಅಂತ ತಂದಿದ್ದೀವಿ. ಹಾಂ, ನೋಡೋಣ ಸರ್, ಯಾರ ಬಂದ್ರೆ ಮಾತು ಕೊಟ್ಬಿಡ್ತೀರಾ? ಹಾಂ, ಇದು ಚೆನ್ನಾಗಿದೆ ನಿಮ್ಮ ಎಡಗಡೆ ಬಲಗಡೆ ಇರೋದಾ? ಹಾಂ ಬಲ, ಅದೇ ಎಡ ಸರ್. ಅದೇ ಎಡನಾ? ಹಾಂ, ಏನೋ ಸುಮ್ಮನೆ ಕೂಟ ಮಾಡೋರೆ ಕೆಲಸದ ಎತ್ತುಗಳು ಅಂತ. ಸುಮ್ಮನೆ ಸರ್, ಕೆಲವ್ರು ಮಾಡ್ತಾರೆ ಏನೋ ಇರಲಿ ಅಂತ. ಆದ್ರೆ ಇದು ಕೂಟ ಇಲ್ಲ ಸರ್ ಇವಾಗ. ನೀವು ಒಳ್ಳೆ ಕೂಟದ ಎತ್ತುಗಳು ಒಳ್ಳೆ ಕಟ್ತೀರಾ? ನಾವು ಒಳ್ಳೆ ಎತ್ತ ಸರ್ ಕಟ್ಟೋದು ಯಾವಾಗ. ಹಾಂ ಹಾಂ ಸರ್, ಏನು ಬೆಳಿತೀರಾ ಈ ಕಡೆ? ಸರ್ ಸಾಮಂತಿಗೆ. ಸಾಮಂತಿಗೆ ಏನೋ ಜಾಸ್ತಿ? ಸಾಮಂತಿಗೆ ಜಾಸ್ತಿ ಸರ್. ಹಾಂ, ಬೀನ್ಸು, ಟೊಮೆಟೊ. ಹಾಂ ಹಾಂ, ಇದು ಜಾಸ್ತಿ ಸರ್, ಸಾಮಂತಿಗೆನೇ ಜಾಸ್ತಿ ಸರ್. ಸಾಮಂತಿಗೆನೇ ಜಾಸ್ತಿ. ಏನು ಇದು ಒಂದು ವರ್ಷನ ಇರ್ತಾವ ಈ ಗಿಡಗಳು? 3 ತಿಂಗಳು ಸರ್ ಗಿಡ, ಅದು ಹೂವು ಬರೋದಕ್ಕೆ 3 ತಿಂಗಳು ಹೂವು ಕುಯ್ತು ಸರ್. ಅದು 6 ತಿಂಗಳು ಅಷ್ಟೇನಾ? 6 ತಿಂಗಳು ಬೆಳೆ. ಔಷಧಿ ಸಿಕ್ಕಾಪಟ್ಟೆ ಹೊಡಿಬೇಕು. ಔಷಧಿ ಇರಲೇಬೇಕು. ಇರಲೇಬೇಕು. ಮಳೆ ಬಂದರೆ ವಾರಕ್ಕೆ ಎರಡು ಟೈಮ್ ಹೊಡಿಲೇಬೇಕು. ಹಾಂ ಹಾಂ, ಮಳೆ ಇಲ್ಲಾಂದ್ರೆ ವಾರಕ್ಕೆ ಒಂದ್ಸತಿ ಹೊಡಿತೀವಿ. ಹಾಂ ಹಾಂ. ಎತ್ತುಗಳು ಏನು ಉಪಯೋಗ ಇಲ್ವಲ್ಲ ಇದು ಹೂಕು ಇದಕ್ಕೂ ಅಂದರೆ ಕೆಲಸ? ಇವು ಉಪಯೋಗ ಇಲ್ಲ ಸರ್, ಮಾಮೂಲಿ ಆರಂಭದ ಕೆಲಸಕ್ಕೆ ಬೇಕು ಸರ್. ನಮಗೆ ರಾಗಿನೂ ಬೆಳಿತೀವಿ ನಾವು. ಹಾಂ ಹಾಂ, ರಾಗಿ ಬೆಳಿತೀವಿ, ರಾಗಿ ಕೆಲಸಕ್ಕೆ ಬೇಕು. ಹ್ಞೂ, ಮಾಮೂಲಿ ಕಾಳು. ಹ್ಞೂ, ಅದಕ್ಕೆ ಇದಕ್ಕೆ ಕುಂಟೆ ಹೊಡೆಯಕ್ಕೆ. ಹಾಂ, ಬೇಕೇ ಬೇಕಾಗುತ್ತೆ. ಮಾಮೂಲಿ ಬೀನ್ಸ್ ಎಲ್ಲ ಹೊಡ್ಕೋಬೋದು ಸರ್ ಕುಂಟೆ? ಹಾಂ ಹಾಂ, ಚೆನ್ನಾಗಿ ಗುಣ ಇದ್ದರೆ ಬೀನ್ಸ್ ಎಲ್ಲ ಹೊಡಿಬೋದು. ಹಾಂ ಹಾಂ, ಟೊಮೆಟೊಲ್ಲೂ ಹೊಡಿಬೋದು. ಹಾಂ ಹಾಂ, ಟೊಮೆಟೊನೂ ಹಾಕ್ತೀರಾ? ಎಲ್ಲೆಲ್ಲ ಬೆಂಗಳೂರಿಗೆ ಅಥವಾ ಇಲ್ಲೇ ಬಂದು ತೊಗೊಂಡೋಗ್ತಾರಾ? ಮೈಸೂರು. ಹಾಂ, ಬೆಂಗಳೂರು ಮಾರ್ಕೆಟ್ ಅವರು ಬರ್ತಾರೆ. ಹಾಂ ಹಾಂ, ಬೆಂಗಳೂರು ಮಾರ್ಕೆಟು, ಹೊಸೂರು ಮಾರ್ಕೆಟ್ ಬರ್ತಾರೆ ಸರ್. ನೀವೇನು ಮಾರ್ಕೆಟ್ಗೆ ಹೋಗೋದು ಬೇಕಿಲ್ಲ, ಇಲ್ಲೇ ಬಂದು ತೊಗೊಂಡೋಗ್ತಾರೆ. ಹಾಂ, ಹೋಯ್ತೀವಿ ನಾವು, ತರಕಾರಿ ಹಾಕಿದ್ರೆ ಹೋಯ್ತೀವಿ, ಹೂವು ಹಾಕಿದ್ರೆ ಹೂವು ಇಲ್ಲೇ ತಗೋಯ್ತಾರೆ. ಹಾಂ ಹಾಂ, ಪರವಾಗಿಲ್ಲ, ಹೂವಿನಾಗೆ ಬೆನಿಫಿಟ್ ಇದೆಯಾ? ಇದೆ ಸರ್. ಹ್ಞೂ ಹ್ಞೂ, ಕಷ್ಟ ಬೀಳಬೇಕು. ಕಷ್ಟ ಬೀಳಬೇಕು. ಕಷ್ಟ ಬೀಳಬೇಕು. ಸರ್ ಊರಲ್ಲಿ ನಾಟಿ ಹಸುಗಳು ಇದಾವ? ಕಮ್ಮಿ ಆದ್ರೆ ಈಗ. ಹಾಂ ಹಾಂ, ಜರ್ಸಿ ಅವೆಲ್ಲ ಕಮ್ಮಿನೇ ಸರ್ ಈ ಕಡೆ, ಜರ್ಸಿ ಸಾಕಲ್ಲ. ಎಲ್ಲ ಕಾಡೇನಾ ಈ ಕಡೆ? ಹೌದಾ? ಏನು ಪ್ರಾಣಿಗಳದ್ದು ಇದಿಲ್ಲ, ತೊಂದರೆ ಇಲ್ಲ. ನಾನೇ ಒಂದು ಸ್ವಲ್ಪ ಭಯ ಬರ್ತಾವ ಈ ಕಡೆ ಅಂದ್ರೆ ಊರೊಳಗೂ ಬರ್ತಾವ ಸೈಡಲ್ಲಿ? ನಿಮ್ಗೆ ಯಾರ್ದೋ ಒಂದು ಮನುಷ್ಯ ತೊಂದರೆ ಮಾಡಲ್ಲ ಅಂದ್ರೆ ಬಂದೆ ಇವೆಲ್ಲ ಕಿತ್ ಕಿತ್ತಾಗಿ ಕೊಟ್ಟು ಹೋಗ್ಬಿಡ್ತವೆ. ಹೌದಾ? ಸರ್, ನಿಮಗೂ ದನಗಳು ಅಂದ್ರೆ ತುಂಬಾ ಕ್ರೇಜ್. ಹೌದಾ? ಅಂದ್ರೆ ಕಮ್ಮಿ ಆಗ್ಬಿಟ್ಟವೆ ಈ ಕಡೆ ಕಟ್ಟೋದು. ನಿಮ್ಮೂರಲ್ಲಿ ನೀವು ಒಬ್ಬರೇನೆ ಕಟ್ಟಿರೋದು? ಬೀಜದವ್ರಿ. ಹಾಂ, ಹಸುಗಳೆಲ್ಲ ಕೆಲಸ ಮಾಡ್ಕೊಂತಾರೆ? ಎಲ್ಲ ಕಷ್ಟ ಬೀಳ್ತಾರೆ ಊರಲ್ಲಿ. ಬೆಂಗಳೂರಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಇಲ್ಲಿಂದ ನೈಸ್ ರೋಡ್ 65 ಕಿಲೋಮೀಟರ್. ಯಾರು ನೈಸ್ ರೋಡು? ಇಲ್ಲಿ ಯಾವುದು? ಕನಕಪುರ. ಹಾಂ ಹಾಂ ಹಾಂ, ಅಲ್ಲಿಂದ ಒಂದು 30.